ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವರಾತ್ರಿ ಅನ್ನೋದೇ ನಮ್ಮೆಲ್ಲರಿಗೂ ಸಂಭ್ರಮವೋ ಸಂಭ್ರಮ ಎಷ್ಟು ಸಂಭ್ರಮ ಅಂದರೆ ಹೇಳೋಕ್ಕೆ ಆಗಲ್ಲ ಅವತ್ತಿನ ದಿನ ಹಾಲಿನ ಅಭಿಷೇಕ ಆಗಲಿ ರುದ್ರಾಭಿಷೇಕ ಆಗಲಿ ಬಿಲ್ವ ಪತ್ರೆ ಅಭಿಷೇಕ ಆಗಲಿ ಹೀಗೆ ಹೆಚ್ಚೆಚ್ಚು ಮಾಡಿ ದಿನಗಳೆಲ್ಲ ಕಳಿತೀವಿ ಅವತ್ತಿನ ದಿನ ಊಟ ಉಪಚಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯೇ ಕೊಡಲ್ಲ ನಾವು ಯಾಕಂದರೆ ಶಿವ ಅಂದರೆ ಎಲ್ಲರಿಗೂ ಪ್ರೀತಿಯ ಪಾತ್ರನಾಗಿರೋನು ಎಲ್ಲರಿಗೂ ಇಷ್ಟವಾದಂತಹ ಆ ಶಿವನಿಗೆ ಒಂದು ದಿನ ನಾವು ಉಪವಾಸದಿಂದ ಇದ್ದೇ ಇರ್ತೀವಿ ಕೆಲವರಿಗಂತೂ ಆರೋಗ್ಯ ಸರಿ ಇಲ್ಲದ ಕಾರಣ ಉಪವಾಸ ಇರಲಿಕ್ಕೆ ಆಗೋದಿಲ್ಲ ಇವಾಗಂತೂ ಗ್ಯಾಸ್ಟ್ರಿಕ್ಕು ಆ ಕಾಯಿಲೆ ಈ ಕಾಯಿಲೆ ಏನಾದರೂ ಇರುತ್ತೆ ಅಂಥವರು ಏನಾದರೂ ಉಪವಾಸ ಇರಬೇಕು ಅಂದ್ಕೊಂಡೆ ಆದರೆ ಆಗ್ತಾ ಇಲ್ವಲ್ಲ ಏನೇನೋ ತಿನ್ನೋಕ್ಕಾಗಲ್ವಲ್ಲ ಅಂತ ನಿಮಗೆ ಯೋಚನೆ ಆಗಬಹುದು ಆದರೆ ಆ ಥರ ಏನೂ ಯೋಚನೆ ಮಾಡಿಬಿಡಿ ಈ ರೀತಿ ನೀವು ಬಾದಾಮಿ ಉಪ್ಪಿಟ್ಟು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಏನೋ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಡ ಬರೀ ತುಪ್ಪ ಯಾಕಂದರೆ ಇದು ನೈವೇದ್ಯ ಥರ ಯಾಕಂದರೆ ಹಬ್ಬಕ್ಕೋಸ್ಕರ ನಾವು ಈ ರೀತಿ ಉಪವಾಸಕ್ಕೋಸ್ಕರ ತಿಂತಾ ಇರೋದು ಲಘು ಉಪಹಾರ ಅಷ್ಟೇ ಇದು ಇದಕ್ಕೆ ಸಾಸಿವೆ ಕಡಲೆಬೇಳೆ ಬಾದಾಮಿ ಎಲ್ಲರಿಗೂ ಮುಖ್ಯವಾದದ್ದು ಬಾದಾಮಿ ಈ ಬಾದಾಮಿ ನಮಗೆ ಎನರ್ಜಿ ಕೊಡುತ್ತೆ ಆ ಕಾರಣಕ್ಕೋಸ್ಕರ ಬಾದಾಮಿ ಉಪ್ಪಿಟ್ಟು ಅಂತ ಇದಕ್ಕೆ ಹೆಸರು ಹಸಿಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಶುಂಠಿ ತುರಿದಿರುವಂತಹ ಶುಂಠಿ ಯಾಕಂದರೆ ನಮಗೆ ಬೆಳಗಿಂದ ಏನೂ ತಿಂದಿರೋಲ್ಲ ಅಂದರೆ ಗ್ಯಾಸ್ ಅನಿಸ್ಬಹುದು ಹಾಗಾಗಿ ನಾವು ಶುಂಠಿನ ಸ್ವಲ್ಪ ಬಳಸಲೇಬೇಕು ಶುಂಠಿ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಲಿ ಸುಸ್ತಾಗಲಿ ಯಾವುದೂ ಇರಲ್ಲ ಎನರ್ಜಿ ಕೊಡುತ್ತೆ ದಯವಿಟ್ಟು ಶುಂಠಿನ ಖಂಡಿತವಾಗ್ಲೂ ಬಳಸಿ ಹಾಗೆ ಹಸಿ ಕಾಯಿ ತುರಿ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ಹಸಿ ಕಾಯಿ ತುರಿ ಹಾಕಿದ್ರೆ ಅದನ್ನು ಒಂದು ರೀತಿ ನಮಗೆ ಎನರ್ಜಿ ಕೊಡುತ್ತೆ ಆದರೆ ಉಪವಾಸ ಅಂದ ಕೂಡಲೇ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ದಯವಿಟ್ಟು ಬಳಸಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ರೀತಿ ಮಾಡ್ಕೋಬೋದು ಎಷ್ಟೋ ಕಡೆ ಉಪ್ಪು ಸಹ ಯೂಸ್ ಮಾಡಲ್ಲ ಉಪ್ಪು ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಬಿಟ್ಬಿಡಬಹುದು ಹುಳಿ ಉಪ್ಪು ಖಾರ ಇಲ್ಲದೆ ಮಾಡುವಂಥದ್ದೇ ಉಪವಾಸ ಆದರೆ ಆರೋಗ್ಯ ದೃಷ್ಟಿಯಲ್ಲಿ ಕೆಲವೊಂದು ರೀತಿಯಲ್ಲಿ ನಾವು ಬಳಸಲೇಬೇಕಾಗುತ್ತೆ ಪಾಪ ಒಂದು ದಿನ ಉಪವಾಸಕ್ಕೆ ಅವರ ಆರೋಗ್ಯ ಕೆಡಿಸ್ಕೋಬಾರ್ದು ಅಂಥವರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಏನೂ ತಪ್ಪಾಗಲ್ಲ ನೋಡಿ ಈ ರೀತಿ ಎಲ್ಲ ಮಸಾಲೆಯೂ ಹೊಂದ್ಕೊಳ್ತಾ ಇದ್ದೀನಿ ನೀರು ಹಾಕಿದ್ದೀನಿ ಉಪ್ಪಿಟ್ಟಿಗೆ ಏನಪ್ಪ ಅಂದರೆ ಕುದಿಲಿಲ್ಲ ಕುದಿಲಿಲ್ಲ ಅಂದರೆ ನೀರು ಅಷ್ಟು ಉಪ್ಪಿಟ್ಟು ಚೆನ್ನಾಗಿರಲ್ಲ ಅದಕ್ಕೆ ಚೆನ್ನಾಗಿ ಮರಳು ಅಂದರೆ ಕುದಿಸ್ಬೇಕು ನೋಡಿ ಈ ರೀತಿ ಮರಳ್ತಾ ಇದೆ ಅಲ್ವಾ ಹೀಗೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡು ಈ ಟೈಮಲ್ಲಿ ಉಪ್ಪು ಖಾರ ಬೇಕಾದವರು ನೋಡ್ಕೊಳ್ಬಹುದು ಅಕಸ್ಮಾತ್ ನಾವು ಉಪ್ಪು ಹುಳಿ ಖಾರ ಬಳಸಲ್ಲ ಅಂದ್ರೂ ಈ ರೀತಿ ಸಪ್ಪೆಯಲ್ಲಿ ಮಾಡ್ಕೊಂಡು ತಿನ್ನಬಹುದು ಹಾಗೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅನಿಸುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಕೇಳಿದ ಪಟ್ಟಲ್ಲಿ ಆಮೇಲೆ ರವೆ ಹಾಕಬೇಕಂದ್ರೆ ಎಲ್ಲ ಹೊಟ್ಟಿಗೆ ಹಾಕಬೇಡಿ ಸ್ವಲ್ಪ ನೋಡಿ ತಿಳುವಾಗಿರಬೇಕು ಇದೆಲ್ಲ ಹೊಂದ್ಕೊಂಡು ತುಂಬ ಅಂತ ಮಾಡ್ಕೋಬಾರ್ದು ನೋಡಿ ಇಷ್ಟರ ಮಟ್ಟಿಗೆ ಮಾಡಿಕೊಂಡ್ರೆ ನಮ್ಮ ಉಪ್ಪಿಟ್ಟು ಬಾದಾಮಿ ಉಪ್ಪಿಟ್ಟು ಸೂಪ್ ಪರವಾಗಿರುತ್ತೆ ಒಳ್ಳೆ ರುಚಿ ಇತ್ತು ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ತೋರಿಸೋದ್ರಲ್ಲಿ ನಾವು ಮೊದಲೇ ಮಾಡ್ಕೊಂಡು ತಿನ್ಬಿಟ್ಟಿದ್ದೀವಿ ಬಹಳ ರುಚಿಯಾಗಿತ್ತು ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ನಾನು ಹಬ್ಬಗಳಲ್ಲಿ ಈ ರೀತಿಯೇ ಏನಂದರೆ ನಮ್ಮ ಮನೇಲಿ ಏನಂದ್ರೆ ಉಪ್ಪು ಖಾರ ಹುಳಿಯನ್ನು ಬಳಸೋಲ್ಲ ಆದರೆ ಕೆಲವರು ಬಳಸೋರಿಂಗೇ ಈ ರೀತಿಯೇ ನಾವು ಶಿವರಾತ್ರಿಯಲ್ಲಿ ಮಾಡಿಕೊಡೋದು ಹಾಗಾಗಿ ನಿಮಗೂ ತಿಳಿಸೋಣ ಅಂತೇಳಿ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಸ್ನೇಹಿತರೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಬೆಳಗಿಂದ ಸಂಜೆವರೆಗೂ ಆರಾಮಾಗಿರ್ಬೋದು ಎಲ್ಲರೂ ಶಿವರಾತ್ರಿಯನ್ನು ಸಂತೋಷದಿಂದ ಆಚರಿಸಿ ಕಷ್ಟಗಳೆಲ್ಲ ದೂರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಇರೋಣ ಈಗಾಗಲೇ ಕೊರೋನಾ ಬಂದು ನಮ್ಮೆಲ್ಲರ ನೋವುಗಳು ತುಂಬಿ ತುಳುಕಷ್ಟು ಕೊಟ್ಬಿಟ್ಟಿದೆ ಈ ಕೊರೋನಾಯಿಂದ ಮುಕ್ತಿ ಪಡೆದು ಜೀವನ ಒಳ್ಳೆ ರೀತಿ ಸುಖಕರ ಹಾದಿಗೆ ಹೋಗೋಣ ಏನಂತೀರ ಶಿವರಾತ್ರಿ ಹಬ್ಬನ ಸಂತೋಷದಿಂದ ಆಚರಿಸಿ ಹೀಗೆ ಕೆಲವು ಹಬ್ಬಗಳೆಲ್ಲ ಬರ್ತಾ ಇರುತ್ತೆ ಎಲ್ಲ ಹಬ್ಬನೂ ಸಂತೋಷದಿಂದ ಆಚರಿಸೋಣ ಹೇಗನ್ಸುತ್ತೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಯಾಕಂದರೆ ನೀವೆಲ್ಲ ಪ್ರೋತ್ಸಾಹಿಸಿದ್ರೇ ನಮಗೆ ಒಳ್ಳೊಳ್ಳೆ ಮಾಹಿತಿನ ಕೊಡಲಿಕ್ಕೆ ಆಗುತ್ತೆ ಏ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ನನ್ನ ವೀಡಿಯೋ ಕೊನೆವರೆಗೂ ಫುಲ್ ನೋಡಿದ್ರೇ ನಿಮಗೆ ವೀಡಿಯೋ ಹೇಗೆ ಏನಿದೆ ಇದರಲ್ಲಿ ಅರ್ಥ ಏನಿದೆ ಒಳ್ಳೆಯದು ಯಾವುದು ಯಾವುದು ಎಲ್ಲ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ನನ್ನ ಕೊನೆ ವೀಡಿಯೋನ ಕೊನೆಯವರೆಗೂ ನೋಡಿ ನಮ್ಮಂಥವ್ರಿಗೆ ಪ್ರೋತ್ಸಾಹಿಸಿ ಪ್ಲೀಸ್ ಸ್ನೇಹಿತರೆ ಇನ್ನೊಂದು ಆರ್ಟ್ಸ್ ಆಫ್ ರಂಗೋಲೆ ಇದೆ ಅದನ್ನು ನೋಡಿ ಶಿವರಾತ್ರಿದು ಒಳ್ಳೊಳ್ಳೆ ರಂಗೋಲೆಗಳು ಬರ್ತಾ ಇದೆ ಎರಡು ಚಾನಲ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ ಸ್ನೇಹಿತರೆ